ಸಮಾಜದಲ್ಲಿ ಎಲ್ಲವನ್ನು ಎತ್ತಿ ತೋರಿಸುವುದು ಮಾಧ್ಯಮದವರು ಹಾಗೂ ಪತ್ರಿಕೆಯವರು. ಅವರಿಗೆ ಬಿಡುಗಾಸಿನ ಕಿಮ್ಮತ್ತಿಲ್ಲ. ಅಂದರೆ ಜನಸಾಮಾನ್ಯರ ಗತಿಯೇನು? ಅಧಿಕಾರಿಗಳು ತಪ್ಪಿತಸ್ಥರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಈ ಸಂದರ್ಭದಲ್ಲಿ ಅಶೋಕ್ ಕಿತ್ತೂರ, ಮಲ್ಲು ಕಾಂಬಳೆ, ಪ್ರಭಾಕರ್ ಚಲವಾದಿ, ಗಣಪತಿ ಮೈತ್ರಿ, ಚಿನ್ನಪ್ಪ ಕುಂದರಗಿ, ಗಿರೀಶ್ ಬಾಂಗಿ, ಬಂದೆ ನವಾಜ ನದಾಫ್, ರಫೀಕ್ ಸಂತಿ, ಯೂನುಸ್ ಫಟಾನ್, ಸತೀಶ್ ಧೂಪ್, ರವೀಂದ್ರ ಜಂಬಗಿ, ರವಿ ಬಾಗಿ, ಪರಶುರಾಮ್ ಕಾಂಬಳೆ ಉಪಸ್ಥಿತರಿದ್ದರು. ಮುಧೋಳ ಪೊಲೀಸ್ ಠಾಣೆಯಲ್ಲಿ ಬಿರುಗಾಳಿ ವಾರಪತ್ರಿಕೆಯ ಸಂಪಾದಕರು ಹಾಗೂ ಪತ್ರಕರ್ತರಾದ ಶ್ರೀ ಈಶ್ವರ ತುಂಗಳ ಇವರು ಸಲ್ಲಿಸಿದ ದೂರು ದಾಖಲಿಸಿಕೊಳ್ಳದೆ ಕರ್ತವ್ಯ ನಿರ್ಲಕ್ಷ್ಯ ಎಸಗಿದ ಮುಧೋಳ ಠಾಣಾ ಪಿಎಸ್ಐ ಶ್ರೀ ಮಲ್ಲಿಕಾರ್ಜುನ್ ಬಿರಾದರ್ ಇವರಿಗೆ ದೂರು ದಾಖಲಿಸಿಕೊಳ್ಳಲು ನಿರ್ದೇಶನ ನೀಡುವುದು ಹಾಗೂ ದುರುದ್ದೇಶಪೂರ್ವಕವಾಗಿ ದಲಿತ ಪತ್ರಕರ್ತನ ದೂರು ದಾಖಲಿಸಿಕೊಳ್ಳಲು ವಿಳಂಬ ಮಾಡಿದ್ದರಿಂದ ಸದರಿ ಅಧಿಕಾರಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ವಿನಂತಿಸಿ ಇಂದು ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಜಮಖಂಡಿ ಹಾಗೂ ವಿವಿಧ ದಲಿತ ಪರ ಸಂಘಟನೆ ಇವರಿಂದ ಬಾಗಲಕೋಟೆ ಜಿಲ್ಲಾ ಮಾನ್ಯ ಎಸ್ಪಿ ಸಾಹೇಬರಾದ ಲೋಕೇಶ್ ಜಗಲಸಾರ ಇವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಆಮೇಲೆ ಅಲ್ಲೇ ಡಿಸಿಆರ್ಸಿಗೂ ಕೊಟ್ಟಿದ್ದೀವಿ, ಅದೇ ರೀತಿ ಸಮಾಜ ಕಲ್ಯಾಣ ಇಲಾಖೆಯವರಿಗೂ ಮನವಿಯನ್ನು ಕೊಟ್ಟು ಬಂದಿದ್ದೀವಿ. ಎಸ್ ಪಿ ಸಾಹೇಬರು ಹೇಳಿದ್ದಾರೆ ಆದಷ್ಟು ನಿಮಗೆ ನಾನು ನ್ಯಾಯ ಕೊಡಿಸ್ತೀನಿ, ಅದೇನಂತೆ ಕುಲಕುಶವಾಗಿ ವಿಚಾರಣೆ ಮಾಡಿ ನಿಮಗೆ ನಾನು ತಿಳಿಸ್ತೀನಿ, ಅದ್ರ ವ್ಯವಸ್ಥೆ ಮಾಡ್ತೀನಿ, ಅದ್ರ ಬಗ್ಗೆ ನೀವು ವರಿ ಮಾಡೋದಾಡ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆ ಐತಿ. ತಪ್ಪಿ ಅಲ್ಲಿನೂ ಕೆಲಸ ಆಗದಿದ್ರೆ ನಾವು ಬೆಂಗಳೂರಿಗೆ ಹೋಗ್ಲಿಕ್ಕೂ ನಮ್ಮ ಸಂಘಟನೆ ತಯಾರಾಗಿದೆ. ಕರ್ನಾಟಕ ಪತ್ರಕರ್ತರ ಸಂಘದಿಂದ ಇವತ್ತಿನ ದಿನ ನಾವು ಬಾಗಲಕೋಟೆ ಎಸ್ ಪಿ ಸಾಹೇಬರಿಗೆ ಭೇಟಿ ಕೊಟ್ಟು ಬಿರುಗಾಳಿ ಪತ್ರಿಕೆಯ ಸಂಪಾದಕರಾದ ಈಶ್ವರ್ ತುಂಗಳವರು ಉದಯ್ ಕುಲಕರ್ಣಿ ಅವರ ಬಗ್ಗೆ ಒಂದಿಷ್ಟು ಆರ್ಟಿಕಲ್ ಮಾಡಿದರು. ಅವು ಕುಲಕರ್ಣಿ ಅವರು ಅದು 8ನೇ ತಾರೀಕಿನಲ್ಲಿ ಆರ್ಟಿಕಲ್ ಆಗಿತ್ತು. ಅವರು ಕುಲಕರ್ಣಿ ಅವರು ಏನು ಮಾಡಿದ್ರು ಅಂದರೆ 12ನೇ ತಾರೀಕು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದರು. ಆ ಕಂಪ್ಲೇಂಟ್ ಮಾಡಿದಾಗ ಈಶ್ವರ್ ತುಂಗಳವರು ತಮ್ಮ ಸ್ವಸ್ಥಳವಾದ ತುಂಗಳದಲ್ಲಿ ಇದ್ದಾಗ ಸಾವಳಗಿ ಟೇಷನ್ ಪೊಲಿಟಿಷಿಯನ್ ಹಾಗೂ ಮುಧೋಳ ಪೊಲಿಟಿಷಿಯನ್ದವರು ಸೇರಿ ಸ್ಮಶಾನದಲ್ಲಿ ಇದ್ದಾಗ ಅವ್ರಿಗೆ ನಸುಕಿನ 4 ಗಂಟೆಗೆ ಅವರು ಮಣ್ಣು ಕೊಡಲಿಕ್ಕೆ ಹೋದಾಗ ಅವರ ಇದ್ದ ಬಟ್ಟೆಯಲ್ಲಿ ಎಳ್ಕೊಂಡು ತೊಗೊಂಡು ಬಂದಂಗೆ ಆಗಿದೆ. ಯಾಕಂದರೆ ಒಂದು ಪತ್ರಕರ್ತರಿಗೆ ಗೌರವೇ ಇಲ್ಲದಂಗೆ ಆಗಿದೆ. ಅದಕ್ಕೋಸ್ಕರ ಇವತ್ತಿನ ದಿನ ನಾವು ಮಾನ್ಯ ಎಸ್ ಪಿ ಸಾಹೇಬರಿಗೆ ಒಂದು ಮನವರಿಕೆ ಮಾಡಿಕೊಟ್ಟು ಇವತ್ತು ಮನವಿಯನ್ನು ಕೊಟ್ಟು ಬಂದಿದ್ದೇವೆ. ಇದನ್ನು ಕುಲಂಕುಷವಾಗಿ ಚರ್ಚಿಸಿ ನಮಗೆ ಆದಷ್ಟು ಬೇಗ ನ್ಯಾಯ ಕೊಡಿಸ್ತಾರೆ ಎಂದು ನಮ್ಮ ನಂಬಿಕೆ ಇದೆ.